ನನ್ನ ಕೈಯಲ್ಲಿ ಇದು ಮಾಡಲು ಸಾಧ್ಯ ಅಂತ ಯಾರ್ಯಾರೋ ಅಂದುಕೊಂಡ್ರು ಅವರೇ ಇವತ್ತು ಪ್ರಕೃತಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಸೃಷ್ಟಿಸಿರೋದು. ಎಲ್ಲಿವರೆಗೂ ನಮ್ಮ ಆಲೋಚನೆಗಳಿಗೆ ಯಾವುದೇ ರೀತಿಯ ಮಿತಿ ಇರೋದಿಲ್ವೋ, ಜಗತ್ತಿನಲ್ಲಿರುವ ಸಂಪನ್ಮೂಲಗಳಿಗೂ ಜಗತ್ತಿನಲ್ಲಿ ಸೃಷ್ಟಿಯಾಗುವ ಸಂಪನ್ಮೂಲಗಳಿಗೂ ಒಂದು ಮಿತಿ ಇರಲು ಸಾಧ್ಯವಿಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಮನುಷ್ಯ ತನ್ನ ಸೃಜನಶೀಲತೆಯನ್ನು ಬಳಸಿಕೊಂಡು, ತನ್ನ ಆಲೋಚನೆಗಳನ್ನು ಬಳಸಿಕೊಂಡು ಏನನ್ನು ಬೇಕಾದರೂ ಸೃಷ್ಟಿ ಮಾಡಬಹುದು. ಆದರೆ ಅದಕ್ಕೆ ಮೂಲವಾಗಿ ಬೇಕಿರುವ ಒಂದು ವಿಷಯ ಅಂದ್ರೆ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇದರಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುವುದು. ಈ ಸಂಚಿಕೆಯಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಬರ್ತಿದ್ದೀನಿ. ಗೆಳೆಯರೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡಾಗ ನಮ್ಮಲ್ಲಿ ಸಹಜವಾಗಿ ಮೂಡುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದರೆ, ಎಲ್ಲರೂ ಈ ರಹಸ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ಆಕರ್ಷಣೆಯ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಪ್ರಕೃತಿನಲ್ಲಿ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರೆ, ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ, ಈ ಪ್ರಕೃತಿಯಲ್ಲಿ ಸಂಪನ್ಮೂಲಗಳು ಖಾಲಿ ಆಗೋಗಲ್ವಾ? ಎಲ್ರಿಗೂ ಸಾಕಾಗತ್ತಾ? ಎಲ್ರಿಗೂ ಹೇಗೆ ಶ್ರೀಮಂತರಾಗೋದಕ್ಕೆ ಸಾಧ್ಯ? ಎಲ್ರಿಗೂ ಹೇಗೆ ಎಲ್ಲಾ ಸಂಪನ್ಮೂಲಗಳು ಸಿಗೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ. ನಿಜ ಹೇಳಬೇಕು ಅಂದ್ರೆ, ಈ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರಿಗೂ ಪ್ರಾಣಿಗಳಿಗೂ ಸಾಕಾಗುವಷ್ಟು ಸಂಪನ್ಮೂಲಗಳು ಈಗಾಗಲೇ ಇದೆ. ಇಲ್ಲದಿದ್ದರೂ ಕೂಡ ಮನುಷ್ಯನಿಗೆ ಸೃಷ್ಟಿ ಮಾಡುವ ಶಕ್ತಿ ಕೂಡ ಇದೆ. ಹಾಗಾಗಿ ಈ ಸಂಪನ್ಮೂಲಗಳಿಗೆ ಯಾವುದೇ ರೀತಿಯ ಅಳಿವೂ ಇಲ್ಲ, ಕೊರತೆನೂ ಇಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅಂದ್ರೆ ಸುಮ್ಮನೆ ಒಂದು ಸುಳ್ಳು ವದಂತಿನ ಹಬ್ಬಿಸ್ಬಿಟ್ಟಿದ್ದಾನೆ ಮನುಷ್ಯ. ಏನು ಅಂದ್ರೆ, ಈ ಜಗತ್ತಿನಲ್ಲಿರುವ ಸಂಪನ್ಮೂಲಗಳು ಕಡಿಮೆ ಆಗ್ತಾನೆ ಇದೆ, ನಾಶವಾಗ್ತಾನೆ ಇದೆ, ಹಾಗಾಗಿ ಮುಂದಿನ ಪೀಳಿಗೆಗೆ ಸಾಕಾಗಲ್ಲ. ಈ ರೀತಿ ಒಂದು ಕೊರತೆ ಭಾವನ ಮನುಷ್ಯ ಸುಳ್ಳಾಗಿ ಹಬ್ಬಿಸಿರುವ ಕಾರಣ ಬಹಳಷ್ಟು ಜನ ಸ್ವಾರ್ಥಿಗಳಾಗೋದಕ್ಕೆ ಶುರು ಮಾಡ್ತಾರೆ, ತಮಗೆ ತಮ್ಮ ಕುಟುಂಬಕ್ಕೆ ಕೂಡಿಡೋದಕ್ಕೆ ಶುರು ಮಾಡ್ತಾರೆ, ಅವರವರೇ ಸೇರಿಸ್ಕೋಬೇಕು ಅನ್ನೋ ಆಲೋಚನೆಗಳು ಬರುತ್ತೆ. ಹಾಗಾಗಿ ಜಿಪ್ಪುಣತನ ಹೆಚ್ಚಾಗುತ್ತೆ, ದುರಾಸೆ ಹೆಚ್ಚಾಗುತ್ತೆ, ಮನುಷ್ಯ ಸ್ವಾರ್ಥಿ ಆಗ್ಬಿಡ್ತಾನೆ. ಮತ್ತು ಯಾವಾಗ ಈ ಒಂದು ಸುಳ್ಳನ್ನು ನಿಜ ಅಂತ ನಾವು ನಂಬೋದಕ್ಕೆ ಶುರು ಮಾಡ್ತೀವಿ, ನಮ್ಮ ಅನುಭವದಲ್ಲಿ ಮತ್ತೆ ಮತ್ತೆ ಇದೇ ರೀತಿಯ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ, ಅದನ್ನು ನಾವೇ ನಮ್ಮ ಜೀವನದಲ್ಲಿ ಆಕರ್ಷಿಸೋದಕ್ಕೆ ಶುರು ಮಾಡ್ತೀವಿ, ಆಗ ಅದೇ ನಮ್ಮ ನಿಜ ಆಗೋಗುತ್ತೆ. ಆದರೆ ಈ ಆಕರ್ಷಣೆಯ ನಿಯಮವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗೋ ವಿಷಯ, ಜಗತ್ತಿನಲ್ಲಿ ಸಂಪನ್ಮೂಲಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಅಬಂಡೆನ್ಸ್ ಅಂತೀವಿ ಆಂಗ್ಲದಲ್ಲಿ. ಈ ಜಗತ್ತಿನಲ್ಲಿ ಎಲ್ಲಾ ಸಂಪನ್ಮೂಲಗಳು ಅಬಂಡೆಂಟ್ ಆಗಿವೆ. ಮುಖ್ಯವಾದ ಒಂದು ವಿಷಯ ಅಂದ್ರೆ, ಈ ಸಂಪನ್ಮೂಲಗಳೆಲ್ಲ ಪ್ರಕೃತಿಯಿಂದ ಸೃಷ್ಟಿಯಾದವೇ ನಿಜ. ಆದರೆ ಹೊರಗಿನ ಜಗತ್ತನ್ನು ನೋಡಿ ಈ ಪ್ರಕೃತಿಯಲ್ಲಿ ಸಾಕಾದಷ್ಟು ಸಂಪನ್ಮೂಲಗಳಿಲ್ಲ ಅಂತ ನಾವು ನಿರ್ಧರಿಸೋದು ಒಂದು ತಪ್ಪಾದ ದೃಷ್ಟಿಕೋನ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ಸೃಷ್ಟಿಯು ಆಗುವುದು ಹೊರಗಿನಿಂದಲ್ಲ, ನಮ್ಮ ಮನಸ್ಸಿನ ಆಲೋಚನೆಗಳಿಂದ, ನಮ್ಮ ಮನಸ್ಸಿನಲ್ಲಿ. ಪ್ರಕೃತಿಯಲ್ಲಿರುವ ಬಹಳಷ್ಟು ವಿಷಯಗಳನ್ನ ನೀವು ನೋಡಿದ್ರೆ ಒಂದು ಕಾಲದಲ್ಲಿ ಇದೆಲ್ಲ ಇರುತ್ತೆ ಅಂತ ಯಾರ ಕೈಯಲ್ಲೂ ಊಹೆ ಕೂಡ ಮಾಡಿ ನೋಡಕ್ ಆಗ್ತಿರ್ಲಿಲ್ಲ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಮೊದಲು ಅದನ್ನು ನೋಡಿದ, ತನ್ನ ಮನಸ್ಸಿನಲ್ಲಿ ಮೊದಲು ಅದನ್ನು ಪಡೆದುಕೊಳ್ಳಲು ಒಂದು ಆಸೆ ಹುಟ್ಕೊಳ್ತು, ಆಸೆ ಆ ಒಂದು ಆಲೋಚನೆ ಇವತ್ತು ಪ್ರಕೃತಿಯಲ್ಲಿ ಒಂದು ನಿಜವಾದ ವಸ್ತುವಾಗಿ, ನಿಜವಾದ ಒಂದು ವಿಷಯವಾಗಿ ಸೃಷ್ಟಿಯಾಗಿದೆ. ಹಾಗಾಗಿ ಸೃಷ್ಟಿ ಹೊರಗಿನಿಂದ ಆಗೋದಲ್ಲ, ಮನುಷ್ಯನ ಆಲೋಚನೆಗಳಿಂದ ಆಗೋದು. ಎಲ್ಲಿವರೆಗೂ ನಮ್ಮ ಆಲೋಚನೆಗಳಿಗೆ ಯಾವುದೇ ರೀತಿಯ ಮಿತಿ ಇರೋದಿಲ್ವೋ, ಜಗತ್ತಿನಲ್ಲಿರುವ ಸಂಪನ್ಮೂಲಗಳಿಗೂ ಜಗತ್ತಿನಲ್ಲಿ ಸೃಷ್ಟಿಯಾಗುವ ಸಂಪನ್ಮೂಲಗಳಿಗೂ ಒಂದು ಮಿತಿ ಇರಲು ಸಾಧ್ಯವಿಲ್ಲ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಮನುಷ್ಯ ತನ್ನ ಸೃಜನಶೀಲತೆಯನ್ನು ಬಳಸಿಕೊಂಡು, ತನ್ನ ಆಲೋಚನೆಗಳನ್ನು ಬಳಸಿಕೊಂಡು ಏನನ್ನು ಬೇಕಾದರೂ ಸೃಷ್ಟಿ ಮಾಡಬಹುದು. ಆದರೆ ಅದಕ್ಕೆ ಮೂಲವಾಗಿ ಬೇಕಿರುವ ಒಂದು ವಿಷಯ ಅಂದ್ರೆ ಸರಿಯಾದ ನಂಬಿಕೆ. ನನ್ನ ಕೈಯಲ್ಲಿ ಇದು ಮಾಡಲು ಸಾಧ್ಯ ಅಂತ ಯಾರ್ಯಾರೋ ಅಂದುಕೊಂಡ್ರು ಅವರೇ ಇವತ್ತು ಪ್ರಕೃತಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಸೃಷ್ಟಿಸಿರೋದು. ಪ್ರಕೃತಿ ನಮಗೆ ಏನು ಬೇಕೋ ಅದನ್ನು ತಂದುಕೊಡಲು ಕಾತುರದಿಂದ ಕಾಯುತ್ತಿದೆ.
ಹಾಗಾಗಿ ನಾವು ನಮಗೆ ಏನು ಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಕೇಳಿದರೆ ಸಾಕು, ಪ್ರಕೃತಿ ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ಅದು ನಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಅಂತ ಈ ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಇದಕ್ಕೆ ಮುಂಚೆ ಕೂಡ ನಾನು ಹೇಳಿದ್ದೀನಿ, ನಾವು ಕೂಡ ಆರ್ಥಿಕವಾಗಿ ಒಂದು ಕೆಳಮಟ್ಟದಿಂದ ಮೇಲ್ ಬಂದಂತಹ ಒಂದು ಕುಟುಂಬವೇ ಅಂತ. ಹಾಗಾಗಿ ನಮ್ಮ ಕುಟುಂಬದಲ್ಲೇ ಬಹಳಷ್ಟು ಹಿರಿಯರು ಹೆಚ್ಚಾಗಿ ಹಣವನ್ನು ಪೋಲು ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ಅಥವಾ ಹಣ ಕೂಡಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಜಾಗಗಳಿಗೆ ಕಾಲ್ನಡಿಗೆನಲ್ಲೇ ಹೋಗೋದೋ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳಲ್ಲಿ ಹೋಗೋದೋ ಈ ರೀತಿ ಮಾಡೋದನ್ನು ನೋಡಿದ್ದೀನಿ. ಆದರೆ ಈ ಪೀಳಿಗೆಯ ಕಿರಿಯರು ಏನಿದ್ದಾರೆ ಮನೆಯಲ್ಲಿ, ನನ್ನ ತಂಗಿ ಆಗಿರಬಹುದು, ಇನ್ನಷ್ಟು ಕಸಿನ್ಸ್ ಆಗಿರಬಹುದು, ಇವರೆಲ್ಲ ಸ್ವಲ್ಪ ದೂರ ನಡೀಬೇಕಂದ್ರು ಓಲಾ, ಊಬರ್, ಆಟೋ ಅಂತ ಯೋಚಿಸ್ತಾರೆ. ಆದರೆ ನಾನು ಗಮನಿಸಿರುವ ಒಂದು ಬಹಳ ಕುತೂಹಲಕಾರಿ ವಿಷಯ ಏನು ಅಂದರೆ, ಈ ಕಿರಿಯರೆಲ್ಲ ಇನ್ನೂ ಕೆಲಸ ಮಾಡೋದಕ್ಕೆ ಕೂಡ ಶುರು ಮಾಡಿಲ್ಲ, ಆದರೂ ಕೂಡ ಅವರ ಕೈಯಲ್ಲಿ ಅವರು ಅಂದುಕೊಂಡಂತೆ ಓಲಾ ಊಬರಲ್ಲೇ ಎಲ್ಲ ಕಡೆ ಹೋಗ್ಬರೋದಕ್ಕೆ ಆಗತ್ತೆ. ಅವರು ಹೆಚ್ಚು ಹೆಚ್ಚು ಖರ್ಚು ಮಾಡ್ತಿದ್ದಷ್ಟು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಹಣ ಬರ್ತಾನೆ ಇರುತ್ತೆ. ಯಾವುದೋ ಒಬ್ರು ಕೊಡ್ತಿರ್ತಾರೆ ಅಥವಾ ಎಲ್ಲಿಂದನೋ ಯಾವುದೋ ರೀತಿ ಅವರು ಹಣ ಪಡ್ಕೊಳ್ತಾನೆ ಇರ್ತಾರೆ. ಆದರೆ ಯಾರು ನನ್ನ ಹತ್ರ ದುಡ್ಡಿಲ್ಲ, ನನ್ನ ದುಡ್ಡನ್ನ ಉಳಿಸ್ಬೇಕು, ಹಾಗಾಗಿ ನಾನು ಕಷ್ಟಪಟ್ಟು ನಡ್ಕೊಂಡೇ ಹೋಗ್ತೀನಿ ಅಥವಾ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂತ ಮಾಡ್ತಿರ್ತಾರೆ, ಅವರು ಅದೇ ರೀತಿ ತಮ್ಮ ಜೀವನ ಇಡೀ ಕಷ್ಟಪಟ್ಕೊಂಡೇ ಖರ್ಚು ಮಾಡೋದಕ್ಕೆ ಹಿಂಜರಿತಾನೆ ಜೀವನ ನಡೆಸ್ತಿರ್ತಾರೆ. ಅಂದರೆ ನಮ್ಮ ನಂಬಿಕೆಗೆ ಅನುಸಾರವಾಗಿ ನಮ್ಮ ಜೀವನ ರೂಪಗೊಳ್ತಿರುತ್ತೆ. ನಾವು ದುಡ್ಡು ನಮಗೆ ಬರುತ್ತೆ, ಸಂಪನ್ಮೂಲಗಳು ನಮಗೆ ಬರುತ್ತೆ, ನಾವು ಅಂದ್ಕೊಂಡಾಗಲ್ಲ ನಮಗೆ ಸಿಗುತ್ತೆ ಅಂತ ನಂಬಿದವ್ರಿಗೆ ಅದು ತನ್ನಷ್ಟಕ್ಕೆ ತಾನೇ ಹುಡುಕೊಂಡು ಬರ್ತಾ ಇರುತ್ತೆ. ಆದರೆ ಯಾರು ದುಡ್ಡು ಬಹಳ ಮಿತಿಯಾಗಿದೆ, ಸಂಪನ್ಮೂಲಗಳು ಬಹಳ ಮಿತಿಯಾಗಿದೆ, ಹಾಗಾಗಿ ನಾವು ಅದನ್ನು ಕೂಡಿಡಬೇಕು, ಉಳಿಸ್ಬೇಕು ಅಂತ ಅಂದ್ಕೊಳ್ತಾರೆ, ಅವರಿಗೆ ತಮ್ಮ ಜೀವನದಲ್ಲಿ ಸಂಪನ್ಮೂಲಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಹಣ ಅಷ್ಟು ಸುಲಭವಾಗಿ ಬರೋದಿಲ್ಲ. ಇದನ್ನು ನಾನು ಕೂಡ ಬಹಳಷ್ಟು ಬಾರಿ ವೈಯಕ್ತಿಕವಾಗಿ ಗಮನಿಸಿದ್ದೀನಿ. ನಾನು ಕೂಡ ಮನೆಯ ಹಿರಿ ಮಗನಾದ ಕಾರಣ ತಂದೆ ತಾಯಿಯರ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಬಾರಿ ಈ ರೀತಿ ಹಣವನ್ನು ಉಳಿಸುವ ಒಂದು ಪ್ರಯತ್ನ ಮೊದಲು ಮಾಡ್ತಾ ಇದ್ದೆ. ಆದರೆ ಯಾವಾಗ ಈ ಒಂದು ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡೆ, ಈಗ ನಾನು ಧೈರ್ಯವಾಗಿ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನಾ ಇದಕ್ಕೆ ಮುಂಚೆ ಕೂಡ ಹೇಳ್ದಂಗೆ ಹೆಚ್ಚು ಹೆಚ್ಚು ನಾವು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಪ್ರಕೃತಿನೇ ಸಹಾಯ ಮಾಡುತ್ತೆ ಅನ್ನೋದನ್ನು ಮಾಡಿದ್ದೀನಿ, ನೋಡಿದ್ದೀನಿ. ನನ್ನ ಜೀವನದಲ್ಲಿ ಕೂಡ ನಾನು ಅದನ್ನು ಈಗ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಆಕರ್ಷಣೆಯ ನಿಯಮವನ್ನು ನಾ ಹೇಳುವ ಬಹಳಷ್ಟು ವಿಷಯಗಳು ನಿಮ್ಗೆ ಇನ್ನೂ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಸಣ್ಣ ಪ್ರಮಾಣದಲ್ಲಿ ನೀವೇ ಸಂಶೋಧನೆ ಮಾಡಿ ನೋಡಿ, ಯಾವ ರೀತಿ ಪ್ರಕೃತಿ ನಿಮಗೆ ಸಹಾಯ ಮಾಡುತ್ತೆ, ಸಂಪನ್ಮೂಲಗಳು ನಿಮಗೆ ಲಭ್ಯವಾಗುತ್ತೆ, ಹಣ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ನೀವು ನಂಬ್ತೀರೋ ಅದೇ ರೀತಿ ಎಲ್ಲವೂ ನಿಮಗೆ ಕೂಡಿ ಬರುತ್ತೆ ಅನ್ನೋದೇ ಈ ಒಂದು ಪುಸ್ತಕದಲ್ಲಿ ಹೇಳ್ತಿರುವ ಒಂದು ವಿಷಯ. ಹಾಗಾಗಿ ಇದನ್ನು ನೀವು ಪ್ರಯತ್ನ ಪಟ್ಟು ನೋಡಿ, ನೀವು ಸಂಶೋಧನೆ ಮಾಡಿ ನೋಡಿ, ಸಣ್ಣ ಪ್ರಮಾಣದಲ್ಲಿ ಮಾಡಿ ನೋಡಿ, ಒಮ್ಮೆ ಅದು ನಿಮಗೆ ನಿಜ ಅಂತ ಗೊತ್ತಾದಾಗ ನಿಮ್ಮ ಜೀವನ ಬದಲಾಗೋದಕ್ಕೆ ಶುರುವಾಗುತ್ತೆ ಗೆಳೆಯರೆ. ಇನ್ನೊಂದೇನು ಅಂದರೆ, ಎಲ್ಲರೂ ಸಾಮಾನ್ಯವಾಗಿ ಒಂದೇ ವಿಷಯನ ಕೇಳಲ್ಲ. ಎಲ್ರಿಗೂ ಕಾರ್ ಬೇಕು ಅಂತನ್ಸಲ್ಲ, ಎಲ್ರಿಗೂ ಬೈಕ್ ಬೇಕು ಅಂತನ್ಸಲ್ಲ, ಎಲ್ರಿಗೂ ಎಲ್ಲ ಮಾಡಬೇಕು ಅಂತನ್ಸಲ್ಲ. ಬಹಳಷ್ಟು ಬಾರಿ ಇನ್ನೊಬ್ರು ತಗೊಂಡ್ರಲ್ಲ ಅಂತ ಇನ್ನೊಬ್ಬರ ಮೇಲಿರೋ ಹೊಟ್ಟೆ ಉರಿನಲ್ಲಿ ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ತಾ ನಾವು ನಮಗೇನು ಬೇಕು ಅನ್ನೋದನ್ನ ಕೇಳ್ತಿರ್ತೀವಿ. ಆದರೆ ನಮ್ಮ ಮನಸ್ಸಾರೆ ನಮಗೇನು ಇಷ್ಟನೋ ಅದನ್ನು ನಾವು ಕೇಳೋದಕ್ಕೆ ಶುರು ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯ ಆಸೆಗಳಿರುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಎಲ್ಲರ ಆಸೆ ಪೂರೈಸುವಷ್ಟು ಸಂಪನ್ಮೂಲಗಳು ಇದೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ದೊಡ್ಡ ಗುರುನೂ ಹೇಳಿರೋದು, ನಮ್ಮ ಜೀವನನ ನಾವು ಬಹಳ ಸಮೃದ್ಧಿಯಾಗಿ ಬಾಳ್ಬೇಕು. ಅಂದರೆ ಲೈಫ್ ಇಸ್ ಮೆಂಟ್ ಟು ಬಿ ಅಬಂಡೆಂಟ್ ಅಂತ ಹೇಳ್ತಾರೆ. ಆದರೆ ಆ ರೀತಿಯ ಒಂದು ಜೀವನವನ್ನು ನಾವು ಏರ್ಪಡಿಸ್ಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋದಲ್ಲ, ಮೊದಲು ಆ ರೀತಿಯ ಜೀವನವನ್ನು ನಾವು ಬಾಳಲು ಸಾಧ್ಯ ಅಂತ ನಂಬೋದು. ನಮ್ಮ ಜೀವನದಲ್ಲಿ ಸಮೃದ್ಧಿ ಸುಲಭವಾಗಿ ಸಿಗುವಂತಹ ಒಂದು ವಿಷಯ ಅನ್ನೋದನ್ನು ನಾವು ನಂಬೋದು. ಯಾವಾಗ ಅದನ್ನು ನಾವು ನಂಬೋದಕ್ಕೆ ಶುರು ಮಾಡ್ತೀವಿ, ಆ ರೀತಿಯ ಅವಕಾಶಗಳು, ಆ ರೀತಿಯ ಅನುಭವಗಳು, ಆ ರೀತಿಯ ಸಂದರ್ಭಗಳು ನಮ್ಮ ಜೀವನದಲ್ಲಿ ನಾವೇ ಆಕರ್ಷಿಸ್ಕೊಳ್ತೀವಿ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಇದರಲ್ಲಿ ಒಂದು ಸಣ್ಣ ಕತೆ ಹೇಳ್ತಾರೆ. ಒಮ್ಮೆ ಒಂದು ಜಾಗದಲ್ಲಿ 50 ಕಂಪನಿಗಳು ತೈಲ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ನ್ಯಾಚುರಲ್ ಆಯಿಲ್ ಅಂತೀವಲ್ಲ, ತೈಲ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವ್ರು ಯಾರಿಗೂ ಸಾಧ್ಯ ಆಗಲ್ಲ. ಆದರೆ ಒಂದು ಟೀಮ್ ಏನಿರುತ್ತೆ ಅದನ್ನು ಈ ರೀತಿ ಆಲೋಚನೆಗಳ ಮೇಲೆ ಕೆಲಸ ಮಾಡಿರ್ತಾರೆ. ಆ ಇಡೀ ತಂಡವು ಒಬ್ಬ ದೊಡ್ಡ ಮಾನಸಿಕ ಗುರು, ಮೈಂಡ್ ಗುರು ಅಂತೀವಿ, ಆ ರೀತಿ ಒಬ್ಬ ಗುರು ಅವರ ಆಲೋಚನೆಗಳ ಮೇಲೆ, ಅವರ ನಂಬಿಕೆಗಳ ಮೇಲೆ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವರು ಆ ಜಾಗದಲ್ಲಿ ಖಂಡಿತ ತೈಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಅಲ್ಲಿ ಹೋಗಿ ತೋಡಿದಾಗ ಅವರಿಗೆ ಈ 50 ಕಂಪನಿಗಳಿಂದ ಏನನ್ನು ಹುಡುಕಲು ಸಾಧ್ಯವಾಗಲಿಲ್ಲವೋ ಆ ತೈಲ ಅವರಿಗೆ ಸಿಗುತ್ತದೆ.
ಅದು ಸಿಗುವುದಷ್ಟೇ ಅಲ್ಲ, ಬಹಳಷ್ಟು ವರ್ಷಗಳು ಆ ಜಾಗದಲ್ಲಿ ಅವರಿಗೆ ತೈಲವನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ನಾವು ಸರಿಯಾದ ನಂಬಿಕೆ ಇಟ್ಕೊಂಡು ಮಾಡಿದಾಗ ನಾವು ಅದಕ್ಕೆ ಸರಿಯಾದ ಫಲವನ್ನು ಆಕರ್ಷಿಸ್ತೀವಿ ಅನ್ನೋದೇ ಇಲ್ಲಿ ಹೇಳುವ ಒಂದು ಮುಖ್ಯವಾದ ವಿಷಯ. ಮತ್ತೆ ಇಲ್ಲಿ ಇನ್ನೊಂದು ಮಹತ್ತರವಾದ ವಿಚಾರ ಏನು ಅಂದರೆ, ನಾವು ಬೇರೆಯವರ ಜೀವನದಲ್ಲಿ ಏನನ್ನು ಕೂಡ ಆಕರ್ಷಿಸಲು ಸಾಧ್ಯವಿಲ್ಲ, ಬೇರೆಯವರಿಗೆ ನಾವು ಸಮೃದ್ಧಿಯನ್ನು ಆಕರ್ಷಿಸಿಕೊಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ತನ್ನ ನಂಬಿಕೆಗೆ ಅನುಗುಣವಾಗಿ ರೂಪಿಸಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಸಾರಿ ನೋಡಿರ್ಬೋದು, ಕೆಲವೊಮ್ಮೆ ಜನರಿಗೆ ಇದ್ದಕ್ಕಿದ್ದ ಹಾಗೆ ಲಾಟ್ರಿ ಹೊಡೆಯೋದು ಅಥವಾ ಯಾವುದೋ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಗೆಲ್ಲುವುದರ ಮುಖಾಂತರ ಕೋಟ್ಯಾಂತರ ರೂಪಾಯಿಗಳು ಪಡೆದುಕೊಳ್ತಾರೆ. ಆದರೆ ಅದನ್ನು ಒಂದು ವರ್ಷ ಕೂಡ ಇಟ್ಕೊಂಡು ಬಾಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕೆಲವೊಮ್ಮೆ ಪರಿಸ್ಥಿತಿಗಳು ಒಂದು ರೀತಿ ಒದಗಿ ಬಂದಾಗ ಹಣವನ್ನು ಬೇಕಾದರೆ ನಾವು ಪಡ್ಕೊಂಡು ಬಿಡ್ಬೋದು, ಆದರೆ ನಾವು ಸರಿಯಾದ ಸಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿಲ್ಲ, ಆ ದುಡ್ಡನ್ನು ಉಳಿಸ್ಕೊಳ್ಳೋ ಆಲೋಚನೆಗಳು ನಮ್ಮಲ್ಲಿಲ್ಲ ಅಂದರೆ ಖಂಡಿತ ಆ ದುಡ್ಡು ನಮ್ಮ ಹತ್ರ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಹಾಗಾಗಿ ಈ ಆಕರ್ಷಣೆಯ ನಿಯಮವನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ಅದರ ಬಗ್ಗೆ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದು ನಮಗೆ ಮಾತ್ರ ಮತ್ತು ನಮ್ಮ ಜೀವನದಲ್ಲಿ ಮಾತ್ರ. ನಾವು ಇನ್ನೊಬ್ಬರಿಗೆ ಹೇಳಿ ಅವರು ಇದನ್ನು ಅಳವಡಿಸ್ಕೊಳ್ಳೋ ಹಾಗೆ ಮಾಡ್ತೀವಿ ಅನ್ನೋದು ಖಂಡಿತ ಬಹಳ ಕಷ್ಟವಾದ ವಿಷಯ. ನಾನು ಕೂಡ ಈ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು ನೀವು ಇದನ್ನು ಸ್ವಲ್ಪ ಮಟ್ಟಿಗೆ ಆದರೂ ನಂಬಿ ನಿಮ್ಮ ಜೀವನದಲ್ಲಿ ನೀವು ಸಂಶೋಧನೆ ಮಾಡಿ ನೋಡಿ ನಿಮಗೆ ಅದು ನಿಜ ಅಂತ ಅನಿಸಿ ನೀವು ಅದನ್ನು ಅಳವಡಿಸ್ಕೋಬಹುದು ಅನ್ನೋ ಒಂದು ಸಣ್ಣ ನಂಬಿಕೆಯಿಂದ ಅಷ್ಟೇ. ನಾ ಹೇಳೋದ್ರಿಂದ ಖಂಡಿತ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಸಂಶೋಧನೆ ಮಾಡಿ ನೋಡ್ತೀರಾ, ನಿಮಗೆ ಇದು ನಿಜ ಆಗುತ್ತೆ, ಆವಾಗ ಮಾತ್ರ ಇದನ್ನು ನೀವು ಅಳವಡಿಸಿಕೊಳ್ಳಲು ಸಾಧ್ಯ. ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೋತೀನಿ. ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.